ದೇಶಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ವಿಷ್ಣು ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವನ್ನು ತೆಗೆದುಕೊಂಡನು. ವಾಸ್ತವವಾಗಿ ಕೃಷ್ಣನ ಅನೇಕ ಲೀಲೆಗಳು ಪ್ರಸಿದ್ಧವಾಗಿವೆ. ಅವರ ಲೀಲೆಗಳು ಯಾವಾಗಲೂ ಎಲ್ಲರನ್ನೂ ಆಕರ್ಷಿಸುತ್ತವೆ. ಆದರೆ ಭಗವಾನ್ ಕೃಷ್ಣನ ಬಗ್ಗೆ ಅಂತಹ 8 ಅದ್ಭುತ ಮತ್ತು ವಿಶಿಷ್ಟವಾದ ವಿಷಯಗಳಿವೆ. ಅದನ್ನು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಕೃಷ್ಣನ ಜೀವನಕ್ಕೆ ಸಂಬಂಧಿಸಿದ ವಿಶೇಷ ವಿಷಯಗಳನ್ನು ನಾವಿಂದು ತಿಳಿಯೋಣ. ನಂಬಿಕೆಗಳ ಪ್ರಕಾರ ಭಗವಾನ್ ವಿಷ್ಣು ಕೃಷ್ಣನಾಗಿ ಅವತರಿಸುವ ಮುನ್ನ ತನ್ನ ಪವಾಡವನ್ನು ತೋರಿಸಿದ್ದನು. ಅವನ ಜನನದ ಮುಂಚೆಯೇ ಅವನು ದೇವಕಿ ಮತ್ತು ವಾಸುದೇವರಿಗೆ ಚತುರ್ಭುಜದ ರೂಪದಲ್ಲಿ ಕಾಣಿಸಿಕೊಂಡನು. ಆಗ ಅವನು ದೇವಕಿ ಮತ್ತು ವಾಸುದೇವನಿಗೆ, ನಾನು ನಿನ್ನ ಮಗನಾಗಿ ಹುಟ್ಟಲಿದ್ದೇನೆ ಮತ್ತು ಕಂಸನನ್ನು ಕೊಲ್ಲುತ್ತೇನೆ ಎಂದು ಹೇಳಿದನು. ದೇವಕಿ ಮತ್ತು ವಾಸುದೇವನು ಕೃಷ್ಣನ ಅವತಾರಕ್ಕೆ ಮುಂಚೆಯೇ ಯೋಗ ನಿದ್ರೆಗೆ ಹೋಗಿದ್ದರು. ಇದರ ನಂತರ ವಾಸುದೇವನು ಪ್ರಜ್ಞೆಯನ್ನು ಮರಳಿ ಪಡೆದನು ಮತ್ತು ಕೃಷ್ಣನೊಂದಿಗೆ ನಂದನಲ್ಲಿಗೆ ಹೋಗಲು ಪ್ರಾರಂಭಿಸಿದನು. ಈ ಸಮಯದಲ್ಲಿ ಮಾತಾ ದೇವಕಿ ಮತ್ತು ಜೈಲಿನ ಎಲ್ಲಾ ಸೈನಿಕರು ಯೋಗ ನಿದ್ರೆಯಲ್ಲಿ ಉಳಿದಿದ್ದರು. ವಾಸುದೇವನು ಶ್ರೀಕೃಷ್ಣನೊಂದಿಗೆ ನಂದನಲ್ಲಿಗೆ ಹೋಗುತ್ತಿದ್ದಾಗ ಜೋರಾಗಿ ಮಳೆ ಸುರಿಯುತ್ತಿತ್ತು. ಈ ಸಮಯದಲ್ಲಿ ಅವರು ಯಮುನಾ ನದಿಯನ್ನು ದಾಟಿದರು. ಯಮುನೆಯ ನೀರು ನಿರಂತರವಾಗಿ ಹೆಚ್ಚುತ್ತಲೇ ಇತ್ತು. ವಾಸುದೇವನು ಶ್ರೀಕೃಷ್ಣನನ್ನು ಹೊತ್ತಿದ್ದ ಬುಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಂಡಾಗ ಯಮುನೆಯ ನೀರು ನಿರಂತರವಾಗಿ ಏರುತ್ತಿತ್ತು. ಯಮುನೆಯು ಶ್ರೀಕೃಷ್ಣನ ಪಾದಗಳನ್ನು ಮುಟ್ಟಿದ ಕೂಡಲೇ ನೀರು ಇಳಿಯತೊಡಗಿತು. ಈ ರೀತಿಯಾಗಿ ಯಮುನಾಳು ಕೃಷ್ಣನ ಪಾದಗಳನ್ನು ಮೊದಲು ಮುಟ್ಟಿದಳು ಎನ್ನಲಾಗುತ್ತದೆ. ಹಿಂದಿನ ಜನ್ಮದಲ್ಲಿಯೂ ದೇವಕಿಯು ಶ್ರೀಕೃಷ್ಣನ ತಾಯಿಯಾಗಿದ್ದಳು. ಹಿಂದಿನ ಜನ್ಮದಲ್ಲಿ ದೇವಕಿ ಕೌಸಲ್ಯ ಮತ್ತು ಶ್ರೀಕೃಷ್ಣನು ರಾಮ ಮತ್ತು ಯಶೋಧೆ ಕೈಕೇಯಿಯಾಗಿದ್ದಳು. ಆ ಸಮಯದಲ್ಲಿ ಮಾತೆ ಕೈಕೇಯಿಯು ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದಾಗ ಅವರು ತುಂಬಾ ದುಃಖಿತರಾದರು ಮತ್ತು ಮುಂದಿನ ಜನ್ಮದಲ್ಲಿ ನನಗೆ ಮಗನಾಗಬೇಕೆಂದು ಶ್ರೀರಾಮನನ್ನು ವಿನಂತಿಸಿದರು. ಅದಕ್ಕಾಗಿಯೇ ತಾಯಿ ಯಶೋಧೆ ಶ್ರೀಕೃಷ್ಣನನ್ನು ನೋಡಿಕೊಂಡಳು. ವಾಸುದೇವ ರಾಜ ದಶರಥ ಮತ್ತು ನಂದ ಬಾಬಾ ರಾಜ ಜನಕ. ರಾಜ ಜನಕನು ತನ್ನ ಮಗನಾಗುವ ಭಾಗ್ಯವನ್ನು ಭಗವಾನ್ ರಾಮನಿಂದ ಬಯಸಿದನು. ಶ್ರೀಕೃಷ್ಣನ ಜನ್ಮ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ. ನಂದ ಬಾಬಾರವರಿಗೆ ಮಾತ್ರ ಅವರ ಜನ್ಮ ರಹಸ್ಯ ತಿಳಿದಿತ್ತು. ವಾಸುದೇವನು ಕೂಡ ಕೃಷ್ಣನೊಂದಿಗೆ ಬಿಟ್ಟ ನಂತರ ತನ್ನ ಜನ್ಮದ ಉದ್ದೇಶದ ಬಗ್ಗೆ ಎಲ್ಲವನ್ನೂ ಮರೆತಿದ್ದರು. ಶ್ರೀಕೃಷ್ಣನು ಅವನ ವಿಶೇಷ ರೂಪ ಮತ್ತು ಸ್ವಭಾವದಿಂದ ಗುರುತಿಸಲ್ಪಟ್ಟಿದ್ದಾನೆ, ಏಕೆಂದರೆ ಅವನ ರೂಪವು ವಿಶಿಷ್ಟವಾಗಿದೆ. ಶ್ರೀಕೃಷ್ಣನಿಗೆ ಕೆಲವೊಂದು ವಸ್ತುಗಳೆಂದರೆ ಅತ್ಯಂತ ಪ್ರಿಯ. ಅವುಗಳಲ್ಲಿ ಪ್ರಮುಖವಾದ 10 ವಸ್ತುಗಳು ಹೀಗಿವೆ. ಬಿದಿರಿನ ಕೊಳಲು ಭಗವಾನ್ ಕೃಷ್ಣನಿಗೆ ತುಂಬಾ ಪ್ರಿಯವಾಗಿದೆ. ಇದನ್ನು ವಂಶಿ, ವೇಣು, ವಂಶಿಕ ಮತ್ತು ಮುರಳಿ ಎಂದು ಕರೆಯುತ್ತಾರೆ. ಕೊಳಲಿನಿಂದ ಹೊರಹೊಮ್ಮುವ ಧ್ವನಿಯು ಮನಸ್ಸಿಗೆ ಮತ್ತು ಮೆದುಳಿಗೆ ಶಾಂತಿಯನ್ನು ನೀಡುತ್ತದೆ. ಕೊಳಲು ಇರುವ ಮನೆಯಲ್ಲಿ ಜನರ ನಡುವೆ ಪರಸ್ಪರ ಅನ್ಯೋನ್ಯತೆ ಇರುತ್ತದೆ, ಜೊತೆಗೆ ಸಂತೋಷ ಮತ್ತು ಸಮೃದ್ಧಿಯು ಉಳಿಯುತ್ತದೆ ಎನ್ನುವ ನಂಬಿಕೆಯಿದೆ. ನವಿಲುಗರಿ ಭಗವಾನ್ ಕಾರ್ತಿಕೇಯನ ಸಂಕೇತವಾಗಿದೆ. ಹಿಂದೂ ಧರ್ಮದಲ್ಲಿ ನವಿಲು ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿಯೊಂದಿಗೆ ಸಂಬಂಧ ಹೊಂದಿದೆ. ಶ್ರೀಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ಳುತ್ತಾನೆ. ಮನೆಯಲ್ಲಿ ಕೊಳಲಿನೊಂದಿಗೆ ನವಿಲುಗರಿಗಳನ್ನು ಇಡುವುದರಿಂದ ಸಂಬಂಧಗಳಲ್ಲಿನ ಪ್ರೀತಿ ಆಸಕ್ತಿ ಹೆಚ್ಚಾಗುತ್ತದೆ. ಹಿಂದೂ ಧರ್ಮದಲ್ಲಿ ನವಿಲುಗರಿಗಳಿಗೆ ವಿಶೇಷ ಮಹತ್ವವಿದೆ. ಎಲ್ಲಾ ದೇವತೆಗಳು ಮತ್ತು ಎಲ್ಲಾ 9 ಗ್ರಹಗಳು ನವಿಲಿನ ಗರಿಗಳಲ್ಲಿ ವಾಸಿಸುತ್ತವೆ. ಶ್ರೀಕೃಷ್ಣನು ಗೋಪಾಲಕನಾಗಿದ್ದನು. ಹಸು ಅವರ ನೆಚ್ಚಿನ ಪ್ರಾಣಿ. ಅವುಗಳಿಂದಾಗಿ ಗೋಪದ್ವಂ ವ್ರತ, ಗೋವತ್ಸ ದ್ವಾದಶಿ ವ್ರತ, ಗೋಪಾಷ್ಟಮಿ ಮೊದಲಾದ ಉಪವಾಸ, ಹಬ್ಬ ಹರಿದಿನಗಳು ನಡೆಯುತ್ತವೆ. ಶ್ರೀಕೃಷ್ಣನು ಗೋವಿನ ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ಗೋವಿನ ಪೂಜೆ ಮತ್ತು ಗೋಶಾಲೆಗಳ ನಿರ್ಮಾಣಕ್ಕೆ ಹೊಸ ಅಡಿಪಾಯವನ್ನು ಹಾಕಿದನು ಎನ್ನಲಾಗುತ್ತದೆ.
ವೈಜಯಂತಿಯ ಹೂವುಗಳು ಮತ್ತು ಮಾಲೆಯು ಅತ್ಯಂತ ಮಂಗಳಕರ ಮತ್ತು ಪವಿತ್ರವಾಗಿದೆ. ಇದು ವಿಷ್ಣು ಮತ್ತು ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿದೆ. ಈ ಮಾಲೆಯು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾಗಿದೆ. ಶ್ರೀಕೃಷ್ಣನು ಯಾವಾಗಲೂ ತನ್ನ ಕೊರಳಲ್ಲಿ ಧರಿಸುತ್ತಿದ್ದನು. ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿ ಭಗವಾನ್ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾಗಿದೆ. ಅವರಿಗೆ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಿದರೆ ಶೀಘ್ರದಲ್ಲೇ ಸಂತೋಷ ಪಡುತ್ತಾನೆ. ಶ್ರೀಕೃಷ್ಣನು ಪೀತಾಂಬರ ವಸ್ತ್ರಗಳನ್ನು ಧರಿಸುವುದರಿಂದ ಆತನನ್ನು ಪೀತಾಂಬರಧಾರಿ ಎಂದು ಕರೆಯುತ್ತಾರೆ. ಪೀತಾಂಬರ ಎಂದರೆ ಹಳದಿ ಬಣ್ಣದ ಬಟ್ಟೆ. ಈ ಬಣ್ಣವು ಗುರುವಿನ ಬಣ್ಣವೂ ಆಗಿದೆ. ಶ್ರೀಕೃಷ್ಣನನ್ನು ಚಕ್ರಧಾರಿ ಎಂದು ಕರೆಯುತ್ತಾರೆ. ಮಹಾಭಾರತದ ಕಾಲದಲ್ಲಿ ಆತನಿಗೆ ಮಾತ್ರ ಸುದರ್ಶನ ಚಕ್ರ ಎಂಬ ಚಕ್ರವಿತ್ತು. ಅವರು ಪರಶುರಾಮರಿಂದ ಈ ಚಕ್ರವನ್ನು ಪಡೆದರು ಎಂದು ಹೇಳಲಾಗುತ್ತದೆ. ಅವನೇ ವಿಷ್ಣುವಾಗಿದ್ದರೂ ಶ್ರೀಗಂಧದಲ್ಲಿ ಮುಖ್ಯವಾಗಿ ಹಲವಾರು ವಿಧಗಳಿವೆ. ಹರಿಚಂದನ, ಗೋಪಿ ಶ್ರೀಗಂಧ, ಬಿಳಿ ಚಂದನ, ಕೆಂಪು ಚಂದನ, ಗೋಮತಿ ಮತ್ತು ಗೋಕುಲ ಶ್ರೀಗಂಧ. ಶ್ರೀಗಂಧದ ತಿಲಕವನ್ನು ಅನ್ವಯಿಸುವುದರಿಂದ ಪಾಪಗಳು ನಾಶವಾಗುತ್ತವೆ. ವ್ಯಕ್ತಿಯು ತೊಂದರೆಗಳಿಂದ ಪಾರಾಗುತ್ತಾನೆ. ಲಕ್ಷ್ಮಿಯ ಅನುಗ್ರಹವು ಅವನ ಮೇಲೆ ಯಾವಾಗಲೂ ಇರುತ್ತದೆ. ಮಹಾಭಾರತದಲ್ಲಿ ಬಹುತೇಕ ಎಲ್ಲಾ ಯೋಧರು ಶಂಖಗಳನ್ನು ಹೊಂದಿದ್ದರು. ಆ ಯೋಧರಲ್ಲಿ ಕೆಲವರು ಅದ್ಭುತ ಶಂಖಗಳನ್ನು ಹೊಂದಿದ್ದರು. ಶ್ರೀಕೃಷ್ಣನು ಪಾಂಚಜನ್ಯ ಶಂಖವನ್ನು ಹೊಂದಿದ್ದನಂತೆ. ಅದರ ಶಬ್ದವು ಹಲವಾರು ಕಿಲೋಮೀಟರ್ಗಳನ್ನು ತಲುಪುತ್ತಿತ್ತು. ಶಮಂತಕ ಮಣಿಯಿಂದಾಗಿ ಶ್ರೀಕೃಷ್ಣನು ಕಳ್ಳತನದ ಆರೋಪವನ್ನು ಎದುರಿಸಬೇಕಾಯಿತು. ಅವಳು ಮಣಿ ಜಮವಂತ್ಜಿ ಜೊತೆಯಲ್ಲಿ ಇದ್ದಳು ಎಂದು ಹೇಳಲಾಗುತ್ತದೆ. ಅವನು ಅದನ್ನು ಜಮವಂತಿಜಿಯಿಂದ ತಂದು ಅಕ್ರೂರ್ಜಿಗೆ ಕೊಟ್ಟನು. ಶ್ರೀಕೃಷ್ಣನ ಕಿರೀಟದಲ್ಲಿ ಅನೇಕ ರತ್ನಗಳನ್ನು ನಾವು ನೋಡಬಹುದಾಗಿದ್ದರೂ ಶಮಂತಕ ಮಣಿ ಅತ್ಯಂತ ಪ್ರಿಯವಾಗಿದೆ. ಶ್ರೀಕೃಷ್ಣ ಜನಿಸಿದಾಗ ಆ ರಾತ್ರಿ ಅನೇಕ ಮಕ್ಕಳು ಜನಿಸಿದರು. ಆದರೆ ಕಂಸ ಎಲ್ಲರನ್ನೂ ಕೊಂದು ಹಾಕಿದ್ದ. ಈ ದಿನ ಜನಿಸಿದ ಮಕ್ಕಳಲ್ಲಿ ಶ್ರೀಕೃಷ್ಣನನ್ನು ಹೊರತುಪಡಿಸಿ ಬೇರಾವುದೇ ಮಕ್ಕಳು ಉಳಿದಿಲ್ಲ. ಭಗವಾನ್ ಶ್ರೀಕೃಷ್ಣನ ಮೊಮ್ಮಗ ವಜ್ರನಾಭಜಿಯು ಬ್ರಜ್ಭೂಮಿಯಲ್ಲಿ ಶ್ರೀಕೃಷ್ಣನ ಸ್ಮರಣೆಗಾಗಿ ಪವಿತ್ರ ದೇವಾಲಯವನ್ನು ನಿರ್ಮಿಸಿದನು. ಮಥುರಾದ ಜನ್ಮಭೂಮಿ ದೇವಸ್ಥಾನವು ಎತ್ತರದ ಕಟ್ಟೆಯನ್ನು ಹೊಂದಿದೆ. ಈ ಕಟ್ಟೆಯು ಇರುವ ಸ್ಥಳವೇ ಶ್ರೀಕೃಷ್ಣನ ಅವತಾರವೆಂಬ ಪ್ರತೀತಿ ಇದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.